ಜಿಬಾಂಬೆಯಲ್ಲಿ ಕುಡಿಯಲು ನೀರಿಲ್ಲ ಪರಿಸರದ ಮೇಲೆ ನೀನೋದ ಪ್ರಭಾವ ನೂರು ಆನೆಗಳ ಜೀವನ ಧಾರುಣ ನಮಸ್ತೆ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಕಾವ್ಯ ಹೆಗಡೆ ಕುಡಿಯುವ ನೀರು ನಮಗಷ್ಟೇ ಅಲ್ಲ ಪ್ರಾಣಿಗಳಿಗೂ ತುಂಬಾನೇ ಮುಖ್ಯವಾಗಿದ್ದು ನಾವು ಕುಡಿಯುವ ನೀರನ್ನ ಪೋಲು ಮಾಡ್ತೇವೆ ಯಾಕಂದ್ರೆ ಅದರ ಮಹತ್ವ ಸರಿಯಾಗಿ ನಮಗೆ ಗೊತ್ತಿಲ್ಲ ಅನ್ಸುತ್ತೆ ಈಗ ಆಫ್ರಿಕಾದಲ್ಲಿ ಅಂದರೆ ನಿನ್ನೆ ಮೊನ್ನೆ ಅಷ್ಟೇ ಆಫ್ರಿಕಾದ ಜಿಂಬಾಂಬೇ ಕುಡಿಯುವ ನೀರು ಇಲ್ಲದೆ ನೂರು ಆನೆಗಳು ಸಾವನ್ನಪ್ಪಿದ್ದಾವೆ ಹಾಗಾದ್ರೆ ಏನದು ಸ್ಟೋರಿ ಯಾಕೆ ಆನೆಗಳು ಸಾವನ್ನೊಪ್ಪಿದ್ದಾವೆ ಇದರ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ ವೀಕ್ಷಕರೇ ನಾವಿವತ್ತು ಹೇಳಲು ಹೊರಟಿರೋದು ಇಡೀ ಮಾನವ ಕುಲವೇ ಎಚ್ಚೆತ್ತುಕೊಳ್ಳಬೇಕಾಗಿರುವಂತಹ ಸ್ಟೋರಿ ನಾವು ನಮ್ಮ ಅನುಕೂಲಕ್ಕಾಗಿ ಪ್ರಕೃತಿಯ ಮೇಲೆ ನಿಂತಿದ್ದ ಹಲವಾರು ಪ್ರಾಣಿ ಪಕ್ಷಿಗಳನ್ನು ದೌರ್ಜನ್ಯ ಮಾಡ್ತಾ ಇದ್ದೀವಿ ಅನ್ಸುತ್ತೆ ಆದರೆ ಇದರ ಶಿಕ್ಷೆ ಮಾತ್ರ ಅನುಭವಿಸುತ್ತಿರೋದು ಮೂಕ ಪ್ರಾಣಿಗಳು ಹವಾಮಾನ ವೈಫಲ್ಯತೆಯಿಂದ ಅನಿರೀಕ್ಷಿತ ಪ್ರವಾಹ ಭೀಕರ ಪರ ಜಗತ್ತನ್ನ ಕಾಡ್ತಾ ಇದೆ ಸದ್ಯ ಆಫ್ರಿಕಾದ ಜಿಂಬಾಂಬೆಯಲ್ಲಿ ಉಂಟಾದ ತೀವ್ರ ಕ್ಷಾಮದಿಂದಾಗಿ ಆನೆಗಳ ಮಾರಣ ಹೋಮವೇ ನಡೆಯುತ್ತಿದೆ ಬರೋಬ್ಬರಿ ನೂರು ಆನೆಗಳು ಸಾವಿನ ಮನೆ ಸೇರಿದೆ ಆಫ್ರಿಕಾದ ಜಿಂಬಾಂಬೆಯಲ್ಲಿ ಬರಗಾಲಕ್ಕೆ ತುತ್ತಾಗಿ ಹೆಚ್ಚಿನ ಸಂಖ್ಯೆಯ ಆನೆಗಳು ಸಾಯುತ್ತಿದ್ದಾವೆ ವಯಸ್ಸಾದ ಹಾಗೂ ಅನಾರೋಗ್ಯದ ಆನೆಗಳು ನೀರು ಹುಡುಕಿಕೊಂಡು ಹೆಚ್ಚು ದೂರ ಹೋಗಲು ಸಾಧ್ಯವಾಗದೆ ನೀರಿನ ಕೊರತೆಯಿಂದಾಗಿ ಸಾಯ್ತಾ ಇದ್ದಾವೆ ಇತ್ತೀಚಿನ ದಿನಗಳಲ್ಲಿ ಜಿಂಬಾಂಬೆಯ ಅತಿದೊಡ್ಡ ರಾಷ್ಟೀಯ ಮೀಸಲು ಪ್ರದೇಶದಲ್ಲಿ ಬರಗಾಲದಿಂದಾಗಿ ಕನಿಷ್ಠ ನೂರು ಆನೆಗಳು ಸಾವನ್ನಪ್ಪಿದೆ ವನ್ಯಜೀವಿ ಅಧಿಕಾರಿಗಳು ಮತ್ತು ಸಂರಕ್ಷಣಾ ಗುಂಪುಗಳು ಈ ಆನೆಗಳ ಸಾವಿನ ಹವಾಮಾನ ಬದಲಾವಣೆ ಹಾಗೂ ಎಲ್ ನಿನ್ಯೋ ಕಾರಣ ಎಂದು ಇದೆ ಎಲ್ ನಿನ್ಯೋ ಪ್ರಕ್ರಿಯೆ ಪೂರ್ವ ಫೆಸಿಫಿಕ್ ಭಾಗದಲ್ಲಿ ನೀರಿನ ತಾಪಮಾನ ಹೆಚ್ಚಿಸುವ ಹವಾಮಾನ ಸಂಬಂಧಿತ ವಿದ್ಯಮಾನವಾಗಿದೆ ಎಲ್ ನಿನ್ಯೋ ವಿದ್ಯಮಾನ ನದಿಂದ ಜಗತ್ತಿನ ಹಲವಾರು ಪ್ರದೇಶಗಳಲ್ಲಿ ತೀವ್ರ ಕ್ಷಾಮ ಇದೆ ಹಾಂಗವೆ ರಾಷ್ಟ್ರೀಯ ಉದ್ಯಾನವನ ಸೇರಿದಂತೆ ದಕ್ಷಿಣ ಆಫ್ರಿಕಾದ ದೇಶದ ಇತರ ಹಲವು ಪ್ರದೇಶಗಳಲ್ಲಿ ಹೆಚ್ಚಿನ ಶಾಖ ಹಾಗೂ ಕಡಿಮೆ ಮಳೆ ನಿರೀಕ್ಷೆಯಿದ್ದು ಆನೆಗಳ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಭೀಕರ ಬರಗಾಲದ ಸಮಯದಲ್ಲಿ ಎಲ್ ನಿನ್ಯೋ ವಿದ್ಯಮಾನ ಪರಿಸ್ಥಿತಿಯನ್ನ ಮತ್ತಷ್ಟು ಬಿಗಡಾಯಿಸುವಂತೆ ಮಾಡಿದೆ ತೀವ್ರ ಬರದಿಂದಾಗಿ ಹಾಂಗ್ವೆ ರಾಷ್ಟೀಯ ಉದ್ಯಾನವನದಲ್ಲಿ ಎರಡ್ನೂರಕ್ಕೂ ಹೆಚ್ಚು ಆನೆಗಳು ಸಾವನ್ನಪ್ಪಿದ ಎರಡು ಹತ್ತೊಂಬತ್ತರ ಘಟನೆ ಪುನರಾವರ್ತನೆಯಾಗಬಹುದು ಎಂದು ಜಿಂಬಾಂಬೆ ಅಧಿಕಾರಿಗಳು ಹಾಗೂ ಪ್ರಾಣಿ ಪ್ರಿಯರು ಆತಂಕಗೊಂಡಿದ್ದಾರೆ ಆನೆಗಳ ಸುಳಿವಿಗೆ ಜಿಂಬಾಂಬೆ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕಾಗಿದೆ ಹಾಗೆಯೇ ಹವಾಮಾನ ವೈಪರೀತ್ಯದ ಅಪಾಯವನ್ನ ಅರಿತು ಇನ್ನಾದರೂ ಪರಿಸರ ರಕ್ಷಣೆ ಜಗತ್ತಿನ ರಾಷ್ಟ್ರಗಳೆಲ್ಲ ಕೈಜೋಡಿಸಬೇಕಾಗಿದೆ ಎಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ಈ ಭೂಮಿ ಮೇಲೆ ತಾನಷ್ಟೇ ಉದ್ದಾರ ಆದ್ರೆ ಸಾಕು ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗೆ ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಬೆಳೆಸ್ತಾರೆ ತಮಗಿಂತ ಹೆತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದೇನೆ ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ